ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಸ್ ಕೆಮಿಸ್ಟ್ರಿ. ಸೊ ಇವತ್ತು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಬಂದಿರುವಂಥ ಒಂದು ಇಂಪಾರ್ಟೆಂಟ್ ನ್ಯೂಸ್ ಅಂತ ಏನಂತಂದರೆ, ಕೆ ಇ ಅವರು ಇನ್ನೊಂದು ರೌಂಡ್ ಕೌನ್ಸಿಲಿಂಗನ್ನು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಮಾಡುವಂತಹ ಯೋಚನೆಯನ್ನು ಮಾಡ್ತಾ ಇದ್ದಾರೆ ಅಂತ. ಎಸ್, ಡೆಫಿನೆಟ್ಲಿ ಇನ್ನೊಂದು ರೌಂಡ್ ಆಗುವಂಥ ಎಲ್ಲ ಚಾನ್ಸಸ್ಗಳು ಕೂಡ ಇದೆ. ನೀವು ಪ್ರತಿ ವರ್ಷದ ಒಂದು ಪ್ರೊಸೀಜರ್ನ ನೋಡ್ತಾ ಹೋದರೆ, ಇದು ಈ ವರ್ಷ ಅಂತ ಅಲ್ಲ, ಲಾಸ್ಟ್ ಇಯರ್ ಕೂಡ ಒಂದು ಸ್ಟ್ರೇ ವೇಕೆನ್ಸಿ ರೌಂಡ್ ಅಂತೇಳಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಮಾಡಿದ್ದಂಥದ್ದು, ಮತ್ತು ಫಾರ್ಮ್ ಸೈನ್ಸ್ ಕೋರ್ಸಸ್ಗಳಿಗೂ ಕೂಡ ಸಪರೇಟಾಗಿ ಮಾಡಿರುವಂಥದ್ದು. ಅದೇ ರೀತಿ ಈ ವರ್ಷನೂ ಕೂಡ ಮಾಡುವಂಥ ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಎಸ್, ಬಟ್ ಒಂದು ಇಂಪಾರ್ಟೆಂಟ್ ಬದಲಾವಣೆ ಈ ವರ್ಷ ಏನು ಆಗಬಹುದು ಅಂತ ಅಂದರೆ, ಇದು ಕೆ ಇ ಅವರ ಕಡೆಯಿಂದ ಎಲ್ಲೂ ಅಫಿಷಿಯಲ್ ಆಗಿ ಬಂದಿಲ್ಲ, ಬಟ್ ನ್ಯೂಸ್ ಪೇಪರ್ಲಿ ಬಂದಿರೋದೇನಂತಂದರೆ, ದ ಪ್ರೊಸೆಸ್ ಈಸ್ ಲೈಕ್ಲಿ ಟು ಬಿ ಆಫ್ಲೈನ್. ಇಷ್ಟು ವರ್ಷ ಯು ಜಿ ನೀಟನ್ನು ಆಫ್ಲೈನ್ ಮಾಪಪ್ ಮಾಡ್ತಿದ್ರು, ಬಟ್ ಈ ವರ್ಷ ಆನ್ಲೈನ್ ಮಾಡಿದ್ದಾರೆ. ಬಟ್ ಇಷ್ಟು ವರ್ಷ ಯು ಜಿ ಸಿ ಇ ಟಿ ಸ್ಟ್ರೇ ವೇಕೆನ್ಸಿಯನ್ನು ಆನ್ಲೈನ್ ಮಾಡ್ತಾ ಇದ್ರು, ಈ ವರ್ಷ ಆಫ್ಲೈನ್ ಮಾಡುವಂಥ ಚಾನ್ಸಸ್ಗಳು ಕೂಡ ಇದೆ. ಯಾಕಂದರೆ ರಮ್ಯಾ ಮೇಡಮ್ ಅವರೇ ಹೇಳಿರುವಂಥದ್ದು ಏನಂತಂದರೆ, ಲಾಸ್ಟ್ ಇಯರ್ ಅರೌಂಡ್ 50,000 ಸ್ಟೂಡೆಂಟ್ಸ್ ಆ್ಯಡ್ ಜಾಯಿನ್ ದ ಕಾಲೇಜಸ್. ದಿಸ್ ಟೈಮ್ ಆಫ್ ದ 58,000 ವಿ ಆರ್ ಎಕ್ಸ್ಪೆಕ್ಟಿಂಗ್ ಎಟ್ ಲೆಸ್ ದ್ಯಾನ್ ಲೀಸ್ಟ್ 55,000 ಸ್ಟೂಡೆಂಟ್ಸ್ ಟು ರಿಪೋರ್ಟ್ ಟು ದ ಕಾಲೇಜ್. ಸೊ ಸ್ಟಿಲ್ 10,000 ಸೀಟ್ಸ್ ಆರ್ ವೇಕೆಂಟ್. ಅಂದರೆ ಇಫ್ ದೋಸ್ ಸೀಟ್ಸ್ ಆರ್ ಫ್ರಾಮ್ ದ ವೆರಿ ಇಂಪಾರ್ಟೆಂಟ್ ಸ್ಟ್ರೀಮ್ಸ್, ಅಂದರೆ ಹೈ ಡಿಮ್ಯಾಂಡ್ ಇರುವಂಥ ಸ್ಟ್ರೀಮ್ಗಳ ಸೀಟ್ಗಳು ಉಳಿದಿದೆ ಅಂತ ಅಂದರೆ, ಡೆಫಿನೆಟ್ಲಿ ವಿಲ್ ಗಿವ್ ಚಾನ್ಸ್ ಟು ದ ಸ್ಟೂಡೆಂಟ್ಸ್, ದೇ ಕ್ಯಾನ್ ವಾಕ್ ಇನ್ ಆ್ಯಂಡ್ ಚೂಸ್ ಅ ಸೀಟ್ ಅಂತ ಹೇಳಿರುವಂಥದ್ದು. ದೇ ಕ್ಯಾನ್ ವಾಕ್ ಇನ್ ಅಂತ ಹೇಳ್ತಾ ಇದ್ದಾರೆ ಅಂತಂದರೆ, ಆಫ್ಲೈನ್ ಮಾಡುವಂಥ ಚಾನ್ಸಸ್ಗಳು ಕಾಣಿಸ್ತಾ ಇದೆ. ಸೊ ಬಹಳಷ್ಟು ಸೀಟ್ಗಳು ಏನು ಉಳಿತದೆ ಅದರಲ್ಲಿ ಇಂಪಾರ್ಟೆಂಟ್ ಸ್ಟ್ರೀಮ್ಗಳು ಕೂಡ ಇರೋದಕ್ಕೆ, ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ಹೊಸ ಕಂಪ್ಯೂಟರ್ ಸೈನ್ಸ್ ಇರ್ಬೋದು, ಇಂತಹ ಸೀಟ್ಗಳು ಉಳಿಯುವಂಥ ಚಾನ್ಸಸ್ಗಳು ಇರೋದ್ರಿಂದ ಆಫ್ಲೈನ್ ಮಾಪಪ್ ಅಂದರೆ ಸ್ಟ್ರೇ ವೇಕೆನ್ಸಿ ರೌಂಡ್ ಅಂತ ಕರೀಬೋದು ಅಥವಾ ಮಾಪಪ್ ಅಂತ ಕರೀಬೋದು, ಅವರಿಗೆ ಬಿಟ್ಟಿದ್ದು. ಒಟ್ಟಿನಲ್ಲಿ ಇನ್ನೊಂದು ರೌಂಡನ್ನು ಮಾಡುವಂಥ ಚಾನ್ಸಸ್ಗಳು ಕೆ ಇ ಅವರ ಮುಂದೆ ಡೆಫಿನೆಟ್ಲಿ ಇದೆ. ಸೊ ಯಾರ್ಯಾರಿಗೆ ಇದುವರೆಗೆ ಸೀಟ್ ಸಿಕ್ಕಿಲ್ಲ ಅಂತಹ ವಿದ್ಯಾರ್ಥಿಗಳಿಗೆ ಡೆಫಿನೇಟ್ ಆಗಿ ಇದು ಹೆಲ್ಪ್ ಆಗ್ತದೆ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಅಂತಂದರೆ, ನಾನು ಎಷ್ಟೋ ಸಾರಿ ವಿದ್ಯಾರ್ಥಿಗಳಲ್ಲಿ ಪಾಲಕರಲ್ಲಿ ವಿನಂತಿ ಮಾಡಿಕೊಂಡ್ರು ಕೂಡ, ಏನಂತ ವಿನಂತಿ ಮಾಡಿಕೊಂಡಿದ್ದೆ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ವಿಲ್ ಬಿ ದ ಲಾಸ್ಟ್ ರೌಂಡ್, ಅದರಲ್ಲಿ ಚಾಯ್ಸಸ್ಗಳು ಇರೋದಿಲ್ಲ, ನಿಮಗೆ ಯಾವ ಸೀಟು ಸಿಕ್ಕರೆ ನಾನು 100% ಹೋಗ್ತೀನಿ ಅನ್ನೋ ಕನ್ಫರ್ಮೇಷನ್ ಇದೆ, ಅಂತಹ ಸೀಟನ್ನು ಮಾತ್ರ ಹಾಕಿ ಮುಂದುವರಿಯಿರಿ ಅಂತ ಎಷ್ಟೋ ಬಾರಿ ನಾನು ಹೇಳಿದರೂ ಕೂಡ, ಕೆ ಇ ಅವರು ಹೇಳಿದರೂ ಕೂಡ, ಬಹಳಷ್ಟು ಜನ ವಿದ್ಯಾರ್ಥಿಗಳು ಬೆಳಗ್ಗೆಯಿಂದ ನಿನ್ನೆಯಿಂದ ನನಗೆ ಮೆಸೇಜ್ಗಳು ಬರ್ತಾ ಇರೋದೇನಂತಂದರೆ, ಈಗ ಸಿಕ್ಕಿರುವಂಥ ಸೀಟು ನನಗೆ ಇಷ್ಟ ಇಲ್ಲ ಸರ್, ಐ ವಾಂಟ್ ಟು ಕ್ಯಾನ್ಸಲ್ ದಟ್ ಸೀಟ್, ಏನು ಮಾಡಬೇಕು? ಸಿ, ಇನ್ನೂ ಒಂದು ರೌಂಡನ್ನು ಮಾಡುವಂಥ ಲಕ್ಷಣಗಳು ಕೆ ಇ ಅವರ ಮುಂದೆ ಇರೋದ್ರಿಂದ, ಅಫೀಷಿಯಲಿ ಎಲ್ಲೂ ಕೂಡ ನಿಮಗೆ ಸೀಟನ್ನು ಕ್ಯಾನ್ಸಲ್ ಮಾಡ್ಕೊಳ್ಳಿ ಅಂತ ನೋಟಿಫಿಕೇಶನನ್ನು ಕೆ ಇ ಅವರು ನೀಡೋದಿಲ್ಲ. ಆನ್ಲೈನಲ್ಲಿ ನೀವು ಮನೆಯಲ್ಲೇ ಕೂತ್ಕೊಂಡು ನಾನು ಕ್ಯಾನ್ಸಲ್ ಮಾಡ್ತೀನಿ ಅಂದ್ರೆ ಆಗೋದಿಲ್ಲ. ಅದಕ್ಕೆ ಎಲ್ಲ ವಿದ್ಯಾರ್ಥಿಗಳು, ಯಾರ್ಯಾರು ಸೀಟನ್ನು ಕ್ಯಾನ್ಸಲ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀರಿ, ನೀವು ಒಂದು ಚಾನ್ಸನ್ನು ತಗೊಳ್ಳಿ. ನಾನು 100% ಶ್ಯೂರಿಟಿಯನ್ನು ಕೊಡ್ತಾ ಇಲ್ಲ, ಕೆ ಇ ಅವರಲ್ಲಿ ಹೋದರೆ ನಿಮಗೆ ಕ್ಯಾನ್ಸಲ್ ಮಾಡಿಕೊಡ್ತಾರಾ ಅಂಥೇಳಿ. ಬಟ್ ನಾನು ಹೇಳ್ತಾ ಇರೋದಿಷ್ಟೇ, ಕೆ ಇ ಆಫೀಸಿಗೆ ನಾಳೆ ಅಥವಾ ಮಂಗಳವಾರ 3ನೇ ತಾರೀಕು ದಯವಿಟ್ಟು ಇನ್ ಪರ್ಸನ್ ಹೋಗಿ, ವಿದ್ಯಾರ್ಥಿಗಳನ್ನು ಕರ್ಕೊಂಡು ಹೋಗಿ ಅಥವಾ ವಿದ್ಯಾರ್ಥಿಗಳು ಹೋಗಿ, ಒಂದು 10,000 ರೂಪಾಯಿ ಇಟ್ಟುಕೊಂಡು ಹೋಗಿ. ಯಾಕಂತಂದರೆ, ಸೊ ನೀವು ಆಲ್ರೆಡಿ ಪೇ ಮಾಡಿದರೆ 10,000 ರೂಪಾಯಿ ಕಟ್ ಮಾಡಿಕೊಂಡು ಉಳಿದಿದ್ದನ್ನು ಕೊಡಬಹುದು, ಕೊಡದೇನು ಇರ್ಬೋದು. ಇಲ್ಲೆಲ್ಲದೂ ಕೂಡ ಡೈಲೆಮಾದಲ್ಲಿದೆ, ಯಾಕಂದರೆ ಕ್ಯಾನ್ಸಲ್ ಮಾಡಬಹುದು ಅನ್ನೋದು ಕೂಡ ಎಲ್ಲೂ ಕೂಡ ನೋಟಿಫಿಕೇಶನ್ಲಿ ಕೊಟ್ಟಿಲ್ಲ. ಆದರೆ ಇವರು ಇನ್ನೊಂದು ರೌಂಡನ್ನು ಮಾಡುವಂಥ ಯೋಚನೆ ಇದೆ ಅಂತ ಅಂದಮೇಲೆ ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತಾರೆ. ನನ್ನ ಅಂದಾಜಿನ ಪ್ರಕಾರ ನೀಟಲ್ಲಿ ಮಾಡಿರೋ ಹಾಗೆ ಒಂದು 10,000 ರೂಪಾಯಿ ಫೈನನ್ನು ಕಟ್ಟಿಸಿಕೊಂಡು ನಿಮಗೆ ಕ್ಯಾನ್ಸಲ್ ಮಾಡಿ ಕೊಡ್ತಾರೆ. ಆಲ್ರೆಡಿ ಫೀಸನ್ನು ಪೇ ಮಾಡಿದರೆ ಅಷ್ಟು ಕಟ್ ಮಾಡಿಕೊಂಡು ಉಳಿದಿದ್ದನ್ನು ನಿಮಗೆ ವಾಪಸ್ ಕೊಡ್ತಾರೆ. ಫೀಸ್ ಪೇ ಮಾಡಿಲ್ಲ ಅಂದರೆ ನಿಮಗೆ 10,000 ರೂಪಾಯಿ ಕಟ್ ಮಾಡ್ಕೊಂಡ್ರೆ ತುಂಬಿಸ್ಕೊಂಡು, ಚಲನ್ನು ಡಿಡಿನೋ ಏನೋ ಒಂದು ತುಂಬಿಸ್ಕೊಂಡು ಏನಂತ ಅಲ್ಲಿ ಹೋದ್ಮೇಲೆ ಗೊತ್ತಾಗ್ತದೆ ನಿಮಗೆ. ಯಾರೂ ಕೂಡ ಇದುವರೆಗೆ ವಿದ್ಯಾರ್ಥಿಗಳು ಹೋಗಿಲ್ಲ, ಹಾಗೇನಾದರೂ ಹೋಗಿ ಕ್ಯಾನ್ಸಲ್ ಮಾಡ್ಕೊಂಡಿರೋರು ಈ ವಿಡಿಯೋವನ್ನು ನೋಡ್ತಾ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ, ಸೊ ದ್ಯಾಟ್ ವಿದ್ಯಾರ್ಥಿಗಳಿಗೆ ಗೊತ್ತಾಗ್ತದೆ. ನಾನು ಅವರಿಗೆ ಇನ್ನೊಂದು ಸಾರಿ ಹೇಳುವಂಥ ಪ್ರಯತ್ನ ಮಾಡ್ತೀನಿ. ಆದರೆ ಮನೆಯಲ್ಲೇ ಕೂತ್ಕೊಂಡು ನಾ ಏನು ಮಾಡಲಿ ಅಂತ ಯೋಚನೆ ಮಾಡೋದಕ್ಕೆ ಹೋಗಬೇಡಿ, ದಯವಿಟ್ಟು ಕೆ ಇ ಎಗೆ ಹೋಗಿ ಕ್ಯಾನ್ಸಲ್ ಮಾಡ್ಕೊಂಡು ಬನ್ನಿ. ಈಗ ಇನ್ನೊಂದು ಪಾಸಿಬಿಲಿಟಿ, ವಿದ್ಯಾರ್ಥಿಗಳು ಏನು ಕೇಳ್ತಾರೆ ಅಥವಾ ಪಾಲಕರು, ಸರ್ ನಾನು ಇದನ್ನು ಹಂಗೆ ಬಿಟ್ಟು ಬಿಟ್ಟೆ ಅಂದರೆ,
ನಾನು ಸೆಕೆಂಡ್ ರೌಂಡಲ್ಲಿ ಫೀಸ್ ಅಂತೂ ಪೇ ಮಾಡಿಲ್ಲ, ಚಾಯ್ಸ್ 3-3 ಮಾಡ್ಕೊಂಡು ಮುಂದೆ ಹೋಗಿದ್ದೆ, ಅಥವಾ ಹೊಸ ಕಾಲೇಜ್ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಅಲಾಟ್ ಆಗಿದೆ. ಹಾಗಾದರೆ ಈ ಕಾಲೇಜನ್ನು ನಾನು ಅಡ್ಮಿಷನ್ ಮಾಡಿಸ್ದೆ ಹಾಗೆ ಬಿಟ್ಬಿಟ್ರೆ ಏನಾಗ್ತದೆ? ಸಿ, ಹಾಗೆ ಬಿಟ್ಬಿಟ್ರೆ ಲಾ ಪ್ರಕಾರ ನಾವು ಆ್ಯಕ್ಷನ್ ತಗೋತೀವಿ, ಫೀಸನ್ನು ಪೇ ಮಾಡಬೇಕು ಅಂತ ಕೆ ಇ ಎಗಳು ಕೊಟ್ಟಿರುವಂಥದ್ದು. ಆದರೆ ಎಕ್ಸಾಕ್ಟ್ಲಿ ಯಾವ ರೀತಿ ಲಾ ಪ್ರಕಾರ ಆ್ಯಕ್ಷನ್ ತಗೋತಾರೆ ನನಗೂ ಕೂಡ ಗೊತ್ತಿಲ್ಲ, ಯಾಕಂದರೆ ಇದು ಇಷ್ಟು ವರ್ಷ ಎಲ್ಲೂ ಕೂಡ ಯಾವಾಗಲೂ ಕೂಡ ತಗೊಂಡಿಲ್ಲ. ಏನು ಮಾಡ್ತಾರೆ ಯೂಶ್ವಲಿ ನಾನು ನೋಡಿರೋದು ಏನಂತಂದರೆ, ನಿಮಗೆ ಇಂಜಿನಿಯರಿಂಗಲ್ಲಿ ಸೀಟ್ ಸಿಕ್ಕಿರೋದನ್ನು ನೀವು ಕ್ಯಾನ್ಸಲ್ ಮಾಡ್ಕೊಳ್ಳದೆ ಹಾಗೆ ಬಿಟ್ಟ್ರಿ ಅಂದರೆ ಮುಂದಿನ ವರ್ಷ ಲಾಂಗ್ ಟರ್ಮ್ ಮಾಡಿ ಇಂಜಿನಿಯರಿಂಗ್ ಕೋರ್ಸಸ್ಗಳಿಗೆ ಅಡ್ಮಿಷನ್ ಮಾಡ್ಕೊಳ್ಬೇಕು ಅಂತ ಬಂದಾಗ ಯು ಆರ್ ನಾಟ್ ಎಲಿಜಿಬಲ್ ಫಾರ್ ಇಂಜಿನಿಯರಿಂಗ್ ಕೋರ್ಸ್ ಅಂತ ಬರ್ತದೆ ವೆರಿಫಿಕೇಶನ್ ಸ್ಲಿಪ್ಪಲ್ಲಿ. ಇಲ್ಲ ಫಾರ್ಮ್ ಸೈನ್ಸ್ ತೊಗೊಂಡು ಈ ವರ್ಷ ನೀವು ಬಿಟ್ಟಿದ್ರೆ ಮುಂದಿನ ವರ್ಷ ನಿಮಗೆ ಫಾರ್ಮ್ ಸೈನ್ಸಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಬಿಡೋದಿಲ್ಲ. ಸೊ ಅವಾಗ ಬಹಳ ಜನ ವಿದ್ಯಾರ್ಥಿಗಳು ಕೇಳಿರುವಂಥದ್ದು, ಸರ್ ನಾನು ಲಾಂಗ್ ಟರ್ಮ್ ನೀಟ್ಗೆ ಹೋಗ್ತೀನಿ, ಈಗ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ, ಅದನ್ನು ನಾನು ಏನೂ ಮಾಡೋದಿಲ್ಲ ಹಾಗೆ ಬಿಡ್ತೀನಿ, ನಾನು ಲಾಂಗ್ ಟರ್ಮ್ ಮಾಡಿ ಬಂದಾಗ ನೆಕ್ಸ್ಟ್ ಇಯರ್ ಏನಾದರೂ ನನಗೆ ಅವಕಾಶ ಕೊಡ್ತಾರಾ ಅಂತ ಕೇಳ್ತಾ ಇದ್ದಾರೆ. ಇಷ್ಟು ವರ್ಷ ಆಗಿದ್ದನ್ನು ನಾನು ನಿಮಗೆ ಹೇಳಿದರೆ ಕೊಟ್ಟಿದ್ದಾರೆ. ಆದರೆ ಈ ವರ್ಷ ರೂಲ್ಸ್ ಏನು ಚೇಂಜ್ ಮಾಡ್ತಾರೆ ಗೊತ್ತಿಲ್ಲ, ಯಾಕಂದರೆ ಕೆ ಇ ಅವರು ಇಷ್ಟು ದಿನ ಕೆ ಇ ಅವ್ರನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ. ಸೊ ಕೆ ಇ ಅವರು ಯಾವ ರೀತಿ ರೂಲ್ಸ್ ಯಾವಾಗ ಚೇಂಜ್ ಮಾಡ್ತಾರೆ ಹೇಳಲಿಕ್ಕೆ ಬರೋದಿಲ್ಲ. ಅದಕ್ಕೆ ನನ್ನ ರಿಕ್ವೆಸ್ಟ್ ಇಷ್ಟೇ, ನೀವು ಏನಾದರೂ ಈ ವರ್ಷ ಬಿಟ್ಟು ಮುಂದಿನ ವರ್ಷ ಲಾಂಗ್ ಟರ್ಮ್ ತೊಗೊಂಡು ಯಾವುದೇ ಕೋರ್ಸಸ್ಗಳಿಗೆ ಬರ್ತೀನಿ ಅಂತ ತಲೆಯಲ್ಲಿದ್ದರೂ ಕೂಡ ದಯವಿಟ್ಟು ಕೆ ಇಎಗೆ ಹೋಗಿ 10,000 ರೂಪಾಯಿ ಮುಖ ನೋಡೋದಕ್ಕೆ ಹೋಗಬೇಡಿ, ಕ್ಯಾನ್ಸಲ್ ಮಾಡ್ಕೊಂಡು ಬನ್ನಿ. ಮುಂದೆ ಯಾವುದೇ ರೀತಿಯ ಪ್ರಾಬ್ಲಮ್ ನಿಮಗಾಗೋದಿಲ್ಲ ಮುಂದಿನ ವರ್ಷ. ಇಲ್ಲ ನಾನು ಈ ವರ್ಷ ಕೆ ಇಎಸ್ ಆವಾಸನ ಬೇಡ, ನಾನು ಮ್ಯಾನೇಜ್ಮೆಂಟ್ ಸೀಟಲ್ಲಿ ತೊಗೋತೀನಿ ಅಥವಾ ಬಿ ಎಸ್ ಸಿ ಹೋಗ್ತೀನಿ ಅಂತಂದರೆ ರಿಸ್ಕ್ ನಿಮಗೆ ಬಿಟ್ಟಿದ್ದು. ಯಾಕಂದರೆ ನಿಮ್ಮ ಯಾವುದೇ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಂತೂ ಅವ್ರ ಹತ್ರ ಇಲ್ಲ. ಲಾ ಪ್ರಕಾರ ಏನು ಆ್ಯಕ್ಷನ್ ತೊಗೋತಾರೆ ಅದನ್ನು ತೊಗೊಳ್ಳೋದಕ್ಕೆ ಅಷ್ಟು ಈಸಿಯಾಗಿ ಸಾಧ್ಯ ಇಲ್ಲ, ಯಾಕಂದರೆ ನಮಗೂ ಕೂಡ ನಿಮಗೂ ಕೂಡ ಲಾ ಗೊತ್ತಿರ್ತದೆ, ನೀವು ಅಪೋಸಿಟ್ ಅಪೀಲ್ ಮಾಡ್ಬೋದು. ಆದರೆ ಯಾವ ರೀತಿ ಆಗ್ತದೆ ಇದು ಆ್ಯಕ್ಷನ್ ಆಗ್ತದೆ ಇದರ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲ, ಯಾಕಂದರೆ ಇಷ್ಟು ವರ್ಷ ತೊಗೊಂಡಿಲ್ಲ. ಹಾಗಂತೇಳಿ ಈ ವರ್ಷ ತೊಗೋಬಾರ್ದಂತ ಏನಿಲ್ಲ, ಯಾಕಂದರೆ ಕೆ ಇ ಅವರು ನೀವು ಏನು ಅನ್ಕೋತೀರ ಅದ್ರ ಉಲ್ಟ ಆಗಿರ್ತದೆ ಜನರಲ್ಲಿ. ಅದಕ್ಕೆ ಹೇಳ್ತಾ ಇದ್ದೀನಿ, ನಿಮಗೆ ಸಾಧ್ಯ ಆದರೆ 10,000 ರೂಪಾಯಿಗೆ ನೀವು ತಲೆ ಕೆಡ್ಸ್ಕೊಳ್ಳೋದಿಲ್ಲ, ನನಗೆ ಮುಂದೆ ಯಾವುದೇ ಟೆನ್ಷನ್ ಬೇಡ ಅಂದರೆ ಇವತ್ತು ನಾಳೆನೆ ಕೆ ಇಎಗೆ ಹೋಗಿ, ಅಥವಾ ನಾಳೆ ಆದಮೇಲೆ ನಾಡಿದ್ದು ಬುಧವಾರ ಸೋಮವಾರ ಮಂಗಳವಾರ ಸುಟಿ, ಸಾರಿ ಸಂಡೇ ಮಂಡೇ ಸುಟಿ ಇದೆ, ಮಂಗಳವಾರ ಕೆ ಇಎಗೆ ಹೋಗಿ ಈ ಕೆಲಸ ಮುಗಿಸ್ಕೊಂಡು ಬನ್ನಿ. ಇಲ್ಲ ಅಂದರೆ ತೊಂದರೆಗಳು ನಿಮಗೆ ಮುಂದೆ ಆಗಬಹುದು, ಸುಮ್ಮನೆ ಮನೇಲಿ ಕೂತ್ಕೊಳ್ಳೋದಕ್ಕೆ ಹೋಗಬೇಡಿ. ಒಂದೊಮ್ಮೆ ನೀವು ಲಾಂಗ್ ಟರ್ಮ್ ಮಾಡಿ ಮುಂದೆ ವರ್ಷ ಬರ್ತೀರಿ ಅಂತಂದ್ರೆ 100% ನೀವು ಹೋಗಿ ಕ್ಯಾನ್ಸಲ್ ಮಾಡ್ಕೊಂಡು ಬನ್ನಿ. ಯಾಕಂದರೆ ಕೆ ಇಯವರು ಇನ್ನೊಂದು ರೌಂಡನ್ನು ಮಾಡ್ತೀನಿ ಅಂತ ಹೇಳಿರೋದಕ್ಕೆ ನಿಮ್ಮ ಹತ್ರ ಕಂಪ್ಲೀಟ್ ಕೋರ್ಸ್ ಫೀಸ್ ಅಂತೂ ತೊಗೊಳ್ಳೋದಿಲ್ಲ. ಆದರೆ ಯಾರು ಆಲ್ರೆಡಿ ಸೆಕೆಂಡ್ ರೌಂಡಲ್ಲಿ ಫಸ್ಟ್ ರೌಂಡಲ್ಲಿ ಅಡ್ಮಿಷನ್ ತೊಗೊಂಡಿದ್ದೀರಿ ಅಂಥವರಿಗೆ ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಈಗ ಇಲ್ಲ, ಆಲ್ರೆಡಿ ಮುಗಿದಿದೆ. ಆದರೆ ಸೆಕೆಂಡ್ ರೌಂಡಲ್ಲಿ ನೀವು ಸೀಟನ್ನು ಸೆಲೆಕ್ಟ್ ಮಾಡಿಕೊಂಡು ಚಾಯ್ಸ್ 2 ಸೆಲೆಕ್ಟ್ ಮಾಡಿಕೊಂಡು ಫೀಸನ್ನು ಪೇ ಮಾಡಿ ಈ ರೌಂಡಿಗೆ ಬಂದಿದ್ದರೂ ಕೂಡ ಈ ರೌಂಡಲ್ಲಿ ಸಿಕ್ಕಿರುವಂಥ ಸೀಟು ನಿಮಗೆ ಇಷ್ಟ ಇಲ್ಲ ಅಂದರೂ ಕೂಡ ರಿಮೆಂಬರ್ ಯು ಹ್ಯಾವ್ ಟು ಗೋ ಟು ಕೆ ಇ ಆ್ಯಂಡ್ ಕ್ಯಾನ್ಸಲ್ ದ್ಯಾಟ್ ಸೀಟ್, ದೆನ್ ಓನ್ಲಿ ಯು ವಿಲ್ ಗೆಟ್ ಯುವರ್ ಮನಿ ಬ್ಯಾಕ್. ಸಿ, ದುಡ್ಡು ವಾಪಸ್ ಸಿಗುವಂಥ ಚಾನ್ಸಸ್ಗಳು ಇವೆ. ನಾನು 100% ಸಿಗ್ತದೆ ಅಂತ ಹೇಳ್ತಾ ಇಲ್ಲ, ಚಾನ್ಸಸ್ಗಳು ಇವೆ. ಅದಕ್ಕೆ ನಾನು ಹೇಳೋದಿಷ್ಟೇ, ನಿಮಗೆ ಸೀಟ್ ಇಷ್ಟ ಇಲ್ವಾ ಸುಮ್ಮನೆ ಮನೇಲಿ ಕೂತ್ಕೊಳ್ಳೋದಕ್ಕೆ ಹೋಗಬೇಡಿ, ಕೆ ಇಎಗೆ ಹೋಗಿ ಕ್ಯಾನ್ಸಲ್ ಮಾಡ್ಕೊಂಡು ಬನ್ನಿ. ಯಾರಾದರೂ ಹೋದವರು ಕ್ಯಾನ್ಸಲ್ ಮಾಡ್ಕೊಂಡು ಬಂದಿದ್ದರೆ ದಯವಿಟ್ಟು ತಿಳಿಸ್ಕೊಡಿ ಏನೇನೆಲ್ಲ ಬೇಕು ಅಂಥೇಳಿ, ಅಥವಾ ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ಬಿಡ್ತಾರೋ ಇಲ್ವೋ ಅದನ್ನಾದರೂ ತಿಳಿಸ್ಕೊಡಿ. ಅಟ್ಲೀಸ್ಟ್ ಉಳಿದಂಥ ವಿದ್ಯಾರ್ಥಿಗಳಿಗೆ ಇದರ ಬಗ್ಗೆ ಹೆಲ್ಪ್ ಆಗ್ತದೆ. ನನ್ನ ರಿಕ್ವೆಸ್ಟ್ ಇಷ್ಟೇ, ಕೆ ಇ ಅವರು ಇನ್ನೊಂದು ರೌಂಡನ್ನು ಮಾಡುವಂಥ ಎಲ್ಲ ಚಾನ್ಸಸ್ಗಳಿವೆ. ಆಫ್ಲೈನ್ ರೌಂಡನ್ನೇ ಮಾಡುವಂಥ ಚಾನ್ಸಸ್ ಇದೆ. ಆಫ್ಲೈನ್ ಆದರೆ DD ತೊಗೊಂಡು ಹೋಗ್ಬೇಕಾಗ್ತದೆ, ಎಷ್ಟು ತೊಗೊಂಡು ಹೋಗ್ಬೇಕು, ಏನು ತೊಗೊಂಡು ಹೋಗ್ಬೇಕು, ಇವೆಲ್ಲ ಇನ್ಫಾರ್ಮೇಷನ್ ಕೆ ಇ ಅವರು ಕೊಡ್ತಾರೆ. ಕೊಟ್ಟ ತಕ್ಷಣ ನೀವು ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ, ತಲೆಬಿಸಿ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ನೀವು ನನ್ನ ಚಾನಲ್ನ ಆವಾಗವಾಗ ನೋಡ್ತಾ ಇರಿ ಸಾಕು. ಇನ್ನು ಯಾರ್ಯಾರಿಗೆ ಬೇಡದಿರೋ ಸೀಟು ಅಲಾಟ್ ಆಗಿದೆ ಇದು ನಿಮ್ಮ ತಪ್ಪಿನಿಂದ ಆಗಿರ್ತದೆ. ಸೊ ಅದಕ್ಕೆ ನೀವು ಕೆ ಇಎಗೆ ಹೋಗಿ ಒಂದು ದಿವಸ ವೇಸ್ಟ್ ಆದರೂ ಅಡ್ಡಿಲ್ಲ, 10,000 ರೂಪಾಯಿ ಪೆನಾಲ್ಟಿ ಕೇಳ್ತಾರ ಕೊಡಿ, ಆ ಒಂದು ಟೆನ್ಷನ್ನಿಂದ ದೂರ ಆಗಿ. ಇದಿಷ್ಟು ನಾನು ನಿಮಗೆ ಹೇಳಬೇಕಾಗಿರುವಂಥದ್ದು. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.